ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯವು ಸಮೀಪಿಸಿತು ರೀ ಪ್ರಿಂಟ್ಸ್ ಪುಟ ಫೋರ್ ಫೈವ್ ನೈನ್ ತ್ರೀ ಪುಟದ ಸಂಖ್ಯೆ ನೂರ ನಲವತ್ತ ಎರಡು ಆ ರಾಜ್ಯದ ವಿಷಯವಾದ ಸುವಾರ್ತೆ ವಾಸ್ತವದಲ್ಲಿ ಪರಲೋಚ ಪರಲೋಕ ರಾಜ್ಯವು ಇನ್ನೂ ಬಾರದಿರುವಲ್ಲಿ ಅಲ್ಲದೆ ನಮ್ಮ ಕರ್ತನ ಆದೇಶದ ಪ್ರಕಾರ ಆತನ ಹಿಂಬಾಲಕರು ನಿನ್ನ ರಾಜ್ಯವೂ ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಇನ್ನೂ ಪ್ರಾರ್ಥಿಸುತ್ತಿರುವಲ್ಲಿ ನಮ್ಮ ಕರ್ತನಿಗೆ ಮತ್ತು ಆತನ ಶಿಷ್ಯರಿಗೆ ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಹೀಗೆ ಪ್ರಕಟಿಸುತ್ತಿರುವುದು ಹೇಗೆ ಸೂಕ್ತವಾಗಿದ್ದಿತು ಎಂದು ಹಲವರು ಆಶ್ಚರ್ಯಪಡುವರು ಇದನ್ನು ಅರ್ಥ ಮಾಡಿಕೊಂಡಲ್ಲಿ ಈಗ ಅಪಾರ್ಥ ಮಾಡಿಕೊಂಡಿರುವ ಸತ್ಯವೇದ ಹಲವಾರು ವಿಷಯಗಳನ್ನು ಮನವರಿಕೆ ಮಾಡಿಕೊಳ್ಳುವುದಕ್ಕೆ ಇದು ಕೀಲಿಯನ್ನು ಒದಗಿಸುವುದು ಆದುದರಿಂದ ಈ ಸಂಗತಿಯ ರೂಪರೇಖೆಗಳನ್ನು ವಿವರವಾಗಿ ನಾವು ಹೇಳಬೇಕಾಗಿರುವುದು ಇಸ್ರಾ ಹದಿನಾರು ಶತಮಾನಗಳಿಗೂ ಹೆಚ್ಚು ಕಾಲ ದೇವರ ವಾಗ್ದಾನವು ನೆರವೇರುವುದನ್ನು ಅಂದರೆ ಅವರು ಬಹು ಮಹತ್ವದ ಸ್ಥಿತಿಗೆ ಬಂದು ಅವರ ಮೂಲಕವಾಗಿ ದೇವಾಶೀರ್ವಾದವು ಭೂಲೋಕದ ಎಲ್ಲ ಜನಾಂಗಗಳಿಗೆ ವ್ಯಾಪಿಸಲ್ಪಡುವುದಕ್ಕಾಗಿ ಕಾದುಕೊಂಡಿರುವರು ಯಹೂದ್ಯರು ಸಿದ್ಧವಾಗಿದ್ದಲ್ಲಿ ದೇವರು ಆ ಜನಾಂಗಕ್ಕೆ ಮಾಡಿರುವ ವಾಗ್ದಾನಗಳೆಲ್ಲವೂ ನೆರವೇರುವುದಕ್ಕೆ ಆತನು ನಿಗದಿತ ಸಮಯವು ಬಂದಿರುತ್ತೆ ಬಂದಿರುತ್ತದೆಂದು ನಮ್ಮ ಕರ್ತನು ತನ್ನ ಶಿಷ್ಯರ ಮೂಲಕವಾಗಿ ಸೂಚಿಸಿದ್ದನು ಅದಕ್ಕೆ ಸಿದ್ಧವಾಗಬೇಕೆಂದಿದ್ದರೆ ಅವರು ಪರಿಶುದ್ಧ ಜನಾಂಗವಾಗಬೇಕು ಅವರಿಗೆ ಉಪದೇಶಿಸಿ ಅವರನ್ನು ಸಿದ್ಧಪಡಿಸುವುದಕ್ಕಾಗಿ ಮೋಷಿಯ ಮೂಲಕವಾಗಿ ಆಜ್ಞಾವಿಧಿಗಳ ಸಂಬಂಧವಾದ ಒಡಮಡಿಕೆಯನ್ನು ಶತಮಾನಗಳಿಗೆ ಮೊದಲೇ ಅವರಿಗೆ ಪರಿಚಯಿಸಲಾಗಿತ್ತು ಅಲ್ಲದೆ ಆಗ ಯೇಸುವಿನ ಮುಂದಾಗಿ ಸ್ನಾನಿಕನಾದ ಯೋಹಾನನು ಅವರು ಸುಧಾರಿತರಾಗಿ ದೇವರ ಕಡೆಗೆ ತಿರುಗಿಕೊಂಡು ಆಜ್ಞಾವಿಧಿಗಳನ್ನು ಅನುಸರಿಸುವವರಾಗಿ ಮೆಸ್ಸಿಯನನ್ನು ಅಂಗೀಕರಿಸಲು ಸಿದ್ಧರಾಗುವುದಕ್ಕೆ ಉಪದೇಶ ಮಾಡಿದ್ದನು ಅವರು ಒಂದು ಜನರಾಗಿ ಪ್ರಪಂಚದಲ್ಲಿ ಅತಿ ಧಾರ್ಮಿಕವಾದ ಜನಾಂಗವಾಗಿದ್ದರು ಹೀಗಿದ್ದಾಗ್ಯೂ ಅವರಲ್ಲಿ ಕೆಲವರು ಮಾತ್ರ ನಿಜವಾದ ಇಸ್ರಾಯಲರಾಗಿ ತಮ್ಮ ಹೃದಯಗಳನ್ನು ಪರಿಶುದ್ಧ ನೀತಿ ತತ್ವಗಳಿಗೆ ಅನುಸಾರವಾಗಿ ದೇವರಿಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದರು ಇದರ ಪರಿಣಾಮವಾಗಿ ಇಡೀ ಜನಾಂಗವೇ ದೇವರ ಕಾರ್ಯಕ್ಕೆ ಸಿದ್ಧವಾಗುವುದಕ್ಕೆ ಬದಲಾಗಿ ಅವರಲ್ಲಿ ಭಕ್ತರಾಗಿದ್ದ ಕೇವಲ ಉಳಿದ ಅಲ್ಪ ಮಂದಿ ಆ ಸಂದೇಶವನ್ನು ಅಂಗೀಕಾರ ಮಾಡಿದ್ದರು ಏಸುವಿನ ಸೇವಾ ಕಾರ್ಯದ ಮುಕ್ತಾಯದಲ್ಲಿ ಕೇವಲ ಸುಮಾರು ಐದು ನೂರು ಮಂದಿ ಯೋಗ್ಯರು ಕಂಡುಬಂದಿದ್ದರು ಮತ್ತು ದೇವರ ಅರಿಯದಂಥ ಪಿಲಾತನು ಯಾಕೆ ಈತನು ಅಂತ ಕೆಟ್ಟದ್ದೇನು ಮಾಡಿದನು ಎಂದು ವಿಚಾರಿಸಿದಾಗ ಆ ದೊಡ್ಡ ಗುಂಪು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಿಕೊಂಡರು ಆದುದರಿಂದ ಇಸ್ರಾಯೇಲರು ಇತರ ಜನಾಂಗದವರನ್ನು ಆಶೀರ್ವದಿಸಲು ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ಸಿದ್ಧವಾಗಿರ ಸಿದ್ಧವಾಗಿರಲ್ಲವೆಂಬುವುದು ಬಹು ಸ್ಪಷ್ಟವಾಗಿತ್ತು ಹೇಗೂ ದೇವರು ಇನ್ನು ಮುಂದಾಗಿಯೇ ತಿಳಿದವನಾಗಿದ್ದು ಕೇವಲ ಉಳಿದ ಸ್ವಲ್ಪ ಜನರು ಮಾತ್ರ ಯೋಗ್ಯರಾಗಿ ಕಂಡುಬರುವರೆಂದು ಪ್ರವಾದಿಗಳ ಮೂಲಕ ಪ್ರಕಟಿಸಿದನು ಜನಾಂಗದವರೆಲ್ಲರ ವಿಷಯವಾಗಿ ಕರ್ತನು ಆದುದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಎಂದು ತಿಳಿಸಿದ್ದನು ಇದರ ಅನುಸಾರವಾಗಿ ತಾನು ಶಿಲಬಿಯ ಮರಣ ಹೊಂದುವುದಕ್ಕೆ ಐದು ದಿನಗಳ ಮುಂದೆ ಮುನ್ನ ನಮ್ಮ ಕರ್ತನು ಅವರಿಗೆ ಹೀಗೆ ಹೇಳಿದ್ದನು ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ